ತಪ್ಪುಗಳು ಒಂದು ಬಾರಿ ಮಾತ್ರ ಆದಾಗ ಅದು ಕೇವಲ ಏನೋ ಆಗಿರುವಂತ ತಪ್ಪು ಅಂತ ಹೇಳಿಬಿಡಬಹುದು ಆದರೆ ಅದೇ ತಪ್ಪು ಪುನರಾವರ್ತನೆ ಆದಾಗ ಪದೇ ಪದೇ ಪುನರಾವರ್ತನೆ ಆದಾಗ ಅದು ತಪ್ಪಲ್ಲ ಅದೊಂದು ಬಹುದೊಡ್ಡ ಅಪರಾಧ ಅಂತಾನೆ ಹೇಳಬಹುದು ಅದೇ ಈಗ ಪುನರಾವರ್ತನೆ ಆಗ್ತಾ ಇದೆ ಓಕೆ ಇದೆ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತ ಅಶೋಕ್ ಚಂದ್ರಗಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಈಗ ಒಂದು ನಾನೇನು ಕೇಳಲಿಕ್ಕೆ ಇಚ್ಛೆ ಪಡೋದು ಅಂತಂದರೆ ನಮ್ಮ ಆತ್ಮಸಾಕ್ಷಿಗೆ ನಮ್ಮ ಘನತೆಗೆ ನಾವು ದ್ರೋಹವನ್ನು ಬಗೆದುಕೊಂಡು ಅದನ್ನು ಅದಕ್ಕೆ ಧಕ್ಕೆಯನ್ನು ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಏಳಿಗೆ ಸಾಧ್ಯನಾ ಅಂತ ಹಲೋ ಸರ್ ಕೇಳಿಸ್ತಿದ್ಯಾ ಹೇಳಿ ಹೇಳಿ ಈಗ ನಮ್ಮ ಆತ್ಮಸಾಕ್ಷಿಗೆ ನಾವು ದ್ರೋಹ ಬಗೆದುಕೊಂಡು ನಮ್ಮ ಘನತೆಗೆ ಧಕ್ಕೆ ತಂದು ಅದಾದ ನಂತರ ನಮ್ಮ ರಾಜ್ಯದ ಏಳಿಗೆ ಸಾಧ್ಯನಾ ಅಂತ ಇಲ್ಲ ಸಾಧ್ಯ ಇಲ್ಲ ಯಾವಾಗಲೂ ಆತ್ಮಸಾಕ್ಷಿ ಘನತೆ ಅದು ಮಹತ್ವ ಮಹತ್ವ ಎಲ್ಲಕ್ಕಿಂತಲೂ ಸ್ವಾಭಿಮಾನ ಮತ್ತು ಆತ್ಮಸಾಕ್ಷಿ ಎಲ್ಲರಿಗೂ ಬಹಳ ಮಹತ್ವದ್ದು ಅದನ್ನ ಧಕ್ಕೆ ತಂದುಕೊಂಡು ರಾಜ್ಯದ ಏಳಿಗೆಗೆ ಸಾಧ್ಯ ಇಲ್ಲ ಬರೀ ಆರ್ಥಿಕವಾಗಿ ಅಲ್ಲ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಅಭಿವೃದ್ಧಿ ಆದಾಗ ಮಾತ್ರ ನಿಜವಾದ ಅಭಿವೃದ್ಧಿ ಬರೀ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಆದರೆ ಅದು ಒಂದು ಭಾಗ ಅಷ್ಟೇ ಈಗ ನಾವು ನೋಡ್ತಾ ಇದೀವಿ ಸರ್ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ರಾಜ್ಯದ ಧ್ವಜ ಹರಿದು ಹೋಗಿತ್ತು ಅದನ್ನ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರಿಗೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಈ ಒಂದು ಇದೊಂದು ಜಾಣ ಕುರುಡುತನನ ಅಥವಾ ನಮ್ಮ ಈ ರಾಜಕಾರಣಿಗಳಿದಾರಲ್ಲ ಇವರ ಚರ್ಮಾನೇ ಅಷ್ಟೊಂದು ದಪ್ಪ ಆಗಿ ಹೋಗಿದೆಯಾ ಹೇಗೆ ಅಂತ ಈಗ ನಮ್ಮ ಬೆಳಗಾವಿಯ ಅನೇಕ ಸ್ಥಳಗಳಲ್ಲಿ ಕನ್ನಡ ಧ್ವಜ ನಾವು ಹಾಕಿದ್ದೇವೆ ಅದನ್ನ ಅಟ್ಲೀಸ್ಟ್ ಅವರು ಅಧಿಕಾರಿಗಳು ಕನ್ನಡ ಸಂಘಟನೆಗಳಿಗೆ ಅದನ್ನು ಬದಲು ಮಾಡಲಿಕ್ಕೆ ಚೇಂಜ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಈಗ ನಾವು ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿಯವರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಚೆನ್ನಮ್ಮನ ಮೇಲೆ ಒಂದು ಧ್ವಜ ಹಾರಿಸ್ತೇವೆ ಅದನ್ನ ಪ್ರತಿ 2 ತಿಂಗಳಿಗೊಮ್ಮೆ ನಾನು ಕ್ರಿಯಾ ಸಮಿತಿ ವತಿಯಿಂದ ಅವ್ರಿಗೆ ಧ್ವಜ ಕಾರ್ಪೊರೇಷನ್ ಒದಗಿಸ್ತೇವೆ ಅವರು ಅದನ್ನ ಚೇಂಜ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಇರ್ತದೆ ಎಲ್ಲ ಇರ್ತದೆ ಅದೇ ರೀತಿ ಪಾಲಿಕೆ ಮೇಲೇನು ನಮ್ಮ ಯುವಕರೇನು ಹಾರಿಸಿದ್ದಾರೆ ಧ್ವಜ ಇದೆ ಇತ್ತೀಚೆಗೆ ಬಂದ ಭಾರಿ ಮಳೆ ಗಾಳಿಯಿಂದ ಅದು ಸ್ವಲ್ಪ ಏನೋ ಇದಾಗಿದೆ ಏನೋ ಹೊಲಸಾಗಿರ್ಬೋದು ಆಗಿರ್ಬೋದು ಆದ್ರೆ ಅಧಿಕಾರಿಗಳು ಪೊಲೀಸರು ಸತತವಾಗಿ ಅಲ್ಲಿ ಪೊಲೀಸ್ ಬಂದೋಬಸ್ತವಾಗಿರ್ತಾರೆ ಅವರಾದ್ರೂ ಚೇಂಜ್ ಮಾಡಬೇಕು ಅಥವಾ ನಮಗಾದ್ರೂ ಚೇಂಜ್ ಮಾಡ್ಲಿಕ್ಕೆ ಅವ್ರ ಅವಕಾಶ ಕೊಡಬೇಕು ಅದನ್ನ ಹಾಗೆ ಬಿಟ್ರೆ ಇದು ಇದು ಕನ್ನಡ ಧ್ವಜಕ್ಕೆ ಆದ ಅಪಮಾನ ಅಂತ ನಾನು ಭಾವಿಸ್ತೇನೆ ಇನ್ನೂ ಒಂದು ಹೇಳ್ತೇನೆ ಈಗ ಸದ್ಯ ಭವಿಷ್ಯತ್ನಲ್ಲಿ ಅಲ್ಲಿ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿ ಅಥವಾ ಆಡಳಿತ ಸದಸ್ಯರೆಲ್ಲ ಅಧಿಕಾರಕ್ಕೆ ಬರ್ತಾರೆ ಪ್ರವೇಶ ಮಾಡ್ತಾರೆ ಇನ್ನೂ ಅದು 1 ವರ್ಷ ಆದ್ರೂ ಮಹಾಪೌರ ಉಪಮಹಾಪೌರ ಚುನಾವಣೆ ನಡೆದಿಲ್ಲ ಈಗ ಶೀಘ್ರವಾಗಿ ನಡೀತೈತೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದು 1 ವರ್ಷದ್ರೂ ನಡೆದಿಲ್ಲ ಅದಕ್ಕೆ ನಾವು ಈಗಾಗಲೇ ಒಂದು ನಮ್ಮಲ್ಲಿ ಚರ್ಚೆ ಏನಿದೆ ಅಂದ್ರೆ ಅದೇನು ಆ ಮಹಾನಗರ ಪಾಲಿಕೆಯ ಕಂಪೌಂಡ್ ಗೋಡೆ ಬಿಟ್ಟು ಹೊರಗಡೆ ಏನು ಹುಡುಗರು ಹಾರಿಸಿದಾರ ಅದನ್ನ ಕನ್ನಡ ಧ್ವಜ ಅದನ್ನ ಅದನ್ನ ಅಧಿಕೃತಗೊಳಿಸ್ಬೇಕು ಅಂತ ನನ್ನ ಬೇಡಿಕೆ ಇದೆ ಯಾಕಂದ್ರೆ ಮೊಟ್ಟ ಮೊದಲು ಬೆಳಗಾವಿ ಇತಿಹಾಸದಲ್ಲಿ ಮೊಟ್ಟ ಮೊದಲು 58 ಸದಸ್ಯರಲ್ಲಿ 56 ಸದಸ್ಯರು ಕರ್ನಾಟಕದ ಪರವಾಗಿರುವವರು ಆರಿಸಿ ಬಂದಾರಲ್ಲಿ ಇಬ್ಬರೇನು ಹೆಸರು ಬಂದಿರ್ಬೇಕು ಅಂದ್ರೆ ಯಾವುದೇ ಪಕ್ಷ ಇರಲಿ ಸ್ವತಂತ್ರ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಮತ್ತೊಂದು ಇರಲಿ ಅದನ್ನ ಅಧಿಕೃತಗೊಳಿಸ್ಬಿಡ್ಬೇಕು ಯಾವುದು ಈ ಧ್ವಜ ಏನು ಹಾರಿಸಿದೀವಲ್ಲ ಕನ್ನಡ ಧ್ವಜ ಅದ್ ಮೊದಲೇನಾಗುತ್ತೆ ನಮಗೆ ಬಹುಮತ ಇರಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಬಹುಮತ ಇರಲಿಲ್ಲ ಈಗ ಬಹುಮತ ಬಂದಿದೆ ನಮ್ಗೆ 58ರಲ್ಲಿ 56 ಜನ ಕರ್ನಾಟಕ ಪರವಾಗಿರುವ ಅಲ್ಲಿ ಕಾರ್ಪೊರೇಟರ್ ಆರಿಸಿ ಬಂದಿದ್ದಾರೆ ಈಗ ಅದಕ್ಕೆ ಈಗ ಶಾರ್ಟ್ಲಿ 1 ತಿಂಗಳ 10ನಲ್ಲಿ ಚುನಾವಣೆ ನಡೆದ್ರೆ ಅದನ್ನ ನಾವು ಅವ್ರು ರಿಕ್ವೆಸ್ಟ್ ಮಾಡ್ತೇವೆ ಜನಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಇದೇ ಪದ ಒಂದು ಅಧಿಕೃತಗೊಳಿಸ್ಬಿಡ್ರಿ ಅವಾಗ ಅಧಿಕೃತಗೊಳಿಸಿದಾಗ ಆ ಧ್ವಜದ ಕಾಳಜಿ ಅಥವಾ ಧ್ವಜ ಜವಾಬ್ದಾರಿ ಸಹಜವಾಗಿ ಮಹಾನಗರ ಪಾಲಿಕೆ ಹೆಗಲಿಗೆ ಬರ್ತದೆ ಯಾಕಂದ್ರೆ ಈಗೇನೇ ಅಂತಾರೆ ಅವರು ನೀವು ಯಾರು ಹಾರಿಸಿದ್ರಿ ಕನ್ನಡ ಸಂಘಟನೆ ಹಾರಿಸಿದ್ರಿ ಅದ್ ನಮ್ಗೆ ಸಂಬಂಧ ಇಲ್ಲ ಅಂತ ಅವರು ಒಂದ್ ನಿಲುವು ತಗೊಂಡಿದ್ದಾರೆ ಯಾಕಂದ್ರೆ ಕಾರ್ಪೊರೇಷನ್ ಆವರಣ ಬಿಟ್ಟು ಹೊರಗಡೆ ಇದೆ ಅದು ಅದು ಕಾರ್ಪೊರೇಷನ್ ಕಂಬೈನ್ ಆವರಣದಲ್ಲಿ ಇಲ್ಲ ಅದು ಒಪ್ತೀನಿ ನಾನು ಆದ್ರೆ ಅದು ಹೊಲಸಾದಾಗ ಅವರೇ ಹೇಳ್ಬೇಕು ಅಧಿಕಾರಿಗಳು ನೋಡಪ್ಪ ನಾವರ ಚೇಂಜ್ ಮಾಡ್ತೀವಿ ನೀವರ ಮಾಡ್ರಿ ಅಂತ ಅದು ಏನು ಮಾಡೋದ ಬರೀ ಪೊಲೀಸ್ ಬಂದೋಬಸ್ತ್ ಇದ್ಕೊಂಡು ಅದು ಹೊಲಸಾದ್ರು ಹರಿದ್ರು ಹಾಗೆ ಕೊಂಡುದು ಸರಿಯಲ್ಲ ಈಗ ಮತ್ತೊಂದು ಅಧಿವೇಶನ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಸದ್ಯಕ್ಕೆ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ ಈಗಲಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತಾ ಈಗ ನೋಡಿ ಡಿಸೆಂಬರ್ 12ಕ್ಕೆ ಅಧಿವೇಶನ ದಿನಾಂಕ ಫಿಕ್ಸ್ ಆಗಿದೆ ಈಗ ಹೌದಾ ಕಳೆದ ಅಧಿವೇಶನ ಕಾಲಕ್ಕೆ ಏನಾಯ್ತು ಮಹಾನ್ ಎಂಇಎಸ್ ಅವರು ರಾತ್ರಿ ಇಡೀ ಸರ್ಕಾರವೇ ಬೆಳಗಾವಿಯಲ್ಲಿ ಇದ್ದಾಗ ಒಂದ್ 2-3 ಸಾವಿರ ಜನ ಮಾಬ್ ಕೂಡಿ ಬೀದಿಯಲ್ಲಿ ಕಲ್ಲೆಸಿತ ಸರ್ಕಾರಿ ವಾಹನಗಳ ಮೇಲೆ ಕಲ್ಲೆಸಿತ ಗುಂಡಾಗಿರಿ ಪ್ರದರ್ಶನ ಮಾಡಿದ್ರು
ಸರ್ಕಾರ ಇಡೀ ಸರ್ಕಾರ ಮುಖ್ಯಮಂತ್ರಿ ಆದಿಯಾಗಿ ಇಡೀ ಸಂಪುಟ ಇಲ್ಲಿತ್ತು, ಸರ್ಕಾರ ಇತ್ತು, ಶಾಸಕರಿದ್ರು. ಅಂತ ಧೈರ್ಯವನ್ನ ತೋರ್ಬೇಕಾದ್ರೆ ಯಾವ ರೀತಿ ಅವರು ಪುಂಡಾಟಿಕೆ ಮಾಡಿರ್ಬೋದು ನೀವೇ ಲೆಕ್ಕ ಹಾಕಿ. ಆದ್ರೆ ಈ ಸಲನು ಹೇಳ್ತೇವೆ, ಅಂತ ಮುಂಜಾಗ್ರತೆ ತಗೋಬೇಕು. ಯಾರೇ ರಾಜ್ಯದ್ರೋಹ ಮಾಡೋರನ್ನ ಅವ್ರನ್ನ ಮಟ್ಟ ಹಾಕ್ಬೇಕು ಅಂತ ನಾವು ಹೇಳ್ತೇವೆ. ಸರ್ಕಾರ ಇಲ್ಲಿ ಬಂದು ಒಂದ್ ಎಂಟು ಸರ್ವೇಷನ್ ಮಾಡ್ಕೊಂಡು ಕೈ ತೊಳ್ಕೊಂಡು ಹೋಗೋದಲ್ಲ. ಆದ್ರೆ ಒಂದ್ ಮಾತು ಹೇಳ್ತಾನೆ, ಅದು ಗಲಾಟೆ ಆದಾಗ ಪುಂಡಾಟಿಕೆ ಆದಾಗ ಅಷ್ಟೇ ಅವರ ಕ್ರಮ ಸೀಮಿತ ಆಗಬಾರದು. ಅದನ್ನ ಬೆಳಗಾವಿ ಕನ್ನಡಪರ ಸಂಘಟನೆಗಳಿದಾರ, ಆ ಕನ್ನಡ ಅಭಿಮಾನಿ ಅಧಿಕಾರಿಗಳಿದಾರ, ಅವ್ರ ವಿಶ್ವಾಸಕ್ಕೆ ತಗೊಂಡು ಇವರಿಗೆ ಯಾವ ರೀತಿ ಅದನ್ನ ನಿಯಂತ್ರಣ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬೇಕು. ಅವತ್ತು ಸರ್ವೇಷನ್ ಕಾಲಕ್ಕೆ ಎಲ್ಲರೂ ಕ್ರಮ ತಗೊಂಡಿದೀವಿ. ಅದು ಸೆಕ್ಷನ್ IPC 124A ಸೆಡಿಷನ್ ಆಕ್ಟ್ ಹಾಕಿದೀವಿ ಅಂತ ಹೇಳಿ ಅವತ್ತ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು, ನಾವೆಲ್ಲ ಸ್ವಾಗತ ಮಾಡಿದೀವಿ. ಬೆಳಗಾವಿ ಇತಿಹಾಸದಲ್ಲಿ ಮೊಟ್ಟ ಮೊದಲು ದೇಶದ್ರೋಹದ ಕಾನೂನನ್ನು ಅವ್ರಿಗೆ ಅಪ್ಲೈ ಮಾಡಿದೀವಿ ಅಂದ್ರು. ಆಮೇಲೆ ನಾವೆಲ್ಲ ಸ್ವಾಗತ ಮಾಡಿದೀವಿ. ಆಮೇಲೆ ಕೋರ್ಟ್ಗೆ ಅದು ಆರೋಪ ಪತ್ರ ಸಲ್ಲಿಸ ಮುಂದೆ ಅದು 124A ಬಿಟ್ಟು ಹೋಗಿತ್ತು, ಅದನ್ನ ಇರಲಿಲ್ಲ. ಅದು ಬಹಳ ಇನ್ನುವರೆಗೆ ನಿಗೂಢ, ಅದನ್ನ ಯಾಕೆ ಬಿಟ್ಟರು ಏನು ಅಂತೇಳಿ. ಆಮೇಲೆ ಎರಡು ಮೂರು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಆ 124A ಅಪ್ಲೈ ಮಾಡೋದಕ್ಕೆ ಒಂದು 124A ಅಪ್ಲೈ ಆಗಿತ್ತು. ದೇಶದ್ರೋಹ ರಾಜ್ಯದ್ರೋಹ ಕಾನೂನು ಅವ್ರಿಗೆ ಅಪ್ಲೈ ಮಾಡಿದ್ರು. ಈಗ ಅದು ಸಸ್ಪೆಂಡ್ ಆಗಿದೆ, ಆ ಸೆಕ್ಷನ್ ಸಸ್ಪೆಂಡ್ ಆಗಿದೆ ಆಲ್ ಓವರ್ ಇಂಡಿಯಾ. ಆ ವಿಷಯ ಬೇರೆ. ಆದ್ರೆ ಈ ಕೆಪಿಸಿ ಕ್ರಮ ತಗೊಳ್ಳೋ ಬದಲು ಕ್ರಮ ತಗೋದಕ್ಕಿಂತ ಭಿನ್ನವಾದ ರಾಜಕೀಯ ನಿಲೆಗಳನ್ನು ತಗೊಂಡು ಅವ್ರನ್ನ ನಿಯಂತ್ರಣ ಮಾಡೋದು ಸಾಧ್ಯ ಐತಿ. ಮತ್ತೆ ಡಿಸೆಂಬರ್ ಕಾಲಕ್ಕೆ ಅವ್ರು ಮಹಾಮೇಳ ಮಾಡೋದು, ಗಲಾಟೆ ಮಾಡೋದು, ಪುಂಡಾಟಿಕೆ ಮಾಡಿದ್ರೆ ಬರೀ ಬೆಳಗಾವಿ ಕನ್ನಡಿಗರಿಗೆ ಅಷ್ಟೇ ಆದ ಅವಮಾನ ಅಲ್ಲ, ಇಡೀ ಸರ್ಕಾರವೇ ತಲೆ ತಗ್ಗಿಸುವಂತ ಕೆಲಸ. ಇಡೀ ಸರ್ಕಾರ ಇಲ್ಲಿ ಬಂದಾಗ ಅಂತ ಘಟನೆ ಆದ್ರೆ ತಪ್ಪಲ್ಲ. ಓಕೆ, ಧನ್ಯವಾದಗಳು ಅಶೋಕ್ ಚಂದ್ರಗೆ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.